ಯಾವಾಗಲೂ ಅನಿಸಿದೆ ನನಗೆ. ಮೊದಲನೇ ದಿನ ಮಾತ್ರ ಅನಿಸಿಲ್ಲ, ಎರಡನೇ ದಿನ ಮಾತ್ರ ಅನಿಸಿಲ್ಲ, ಮೂರನೇ ದಿನದಿಂದ ನನಗೆ ಎಲ್ಲೋ ಒಂದು ಕಡೆ ಮೊನೊಟನಸ್ ಅನ್ಸಕ್ಕೆ ಶುರು ಆಯಿತು. ಏನಿದು, ಓ ಇಷ್ಟೇ ಜನ, ಓ ಇಷ್ಟೇ, ಓ ಇದೇ ವಿಚಾರ ಮಾತಾಡಬೇಕು, ಈ ಥರ ನನಗೆ ಅನ್ಸಕ್ಕೆ ಶುರು ಆಯಿತು. ಅದಾದಮೇಲೆ ನನಗೆ ಓಡೋಗ್ಬೇಕಂತ ಅನಿಸಿದ್ದು ಯಾವಾಗ ಅಂದರೆ, ಸಂಗೀತ ಅವ್ರಿಗೆ ನಾವು ಸಗಣಿ ಸ್ನಾನ ಮಾಡಿಸಿದಾಗ. ಸಗಣಿ ಸ್ನಾನ ಮಾಡಿಸಿದ ಮೇಲೆ ಆ ಸಂದರ್ಭ ಬಂದದ್ದೇ ಒಂದು ವಿಚಿತ್ರ. ಆ ಶಿಕ್ಷೆ ಕೊಡಬೇಕಾದ್ರೆ ನಮಗೆ ಅರಿವಿರಲಿಲ್ಲ ಈ ಶಿಕ್ಷೆ ಇರುತ್ತೆ ಅಂಥೇಳಿ. ಆಮೇಲೆ ಮುಂಚೆ ಶಿಕ್ಷೆ ಗೊತ್ತಾಗೋದು, ಆಮೇಲೆ ಶಿಕ್ಷೆ ನಾವು ಯಾರಿಗೆ ವಿಧಿಸಬೇಕು ಅನ್ನೋದು ಡಿಸೈಡ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ಈಗ ಡ್ರೋನ್ ಆ ಬಟ್ಟೆಗಳನ್ನ ನೀರಲ್ಲಿ ಹಾಕಬೇಕು ಅಂತ ನಮ್ಗೆ ಅಂದಾಗ ನಮ್ಗೆ ಗೊತ್ತಿತ್ತು ಮುಂಚೆನೇ ಇದು ಶಿಕ್ಷೆ ಯಾವುದು ಅಂಥೇಳಿ. ಸೊ ಡ್ರೋನ್ ಪ್ರತಾಪನ ನಾವು ಬೇಕು ಅಂತಲೇ ಆಯ್ಕೆ ಮಾಡಿದ್ವಿ. ಯಾಕೆಂದರೆ ಹೆಣ್ಮಕ್ಕಳು ಇದ್ದರು, ಅದು ಬಿಟ್ಟರೆ ಹೆಣ್ಮಕ್ಕಳನ್ನ ಆಯ್ಕೆ ಮಾಡಿಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ ಅವ್ರ ಬಟ್ಟೆಗಳನ್ನ ನೀರಿಗೆ ಹಾಕೋದಂದರೆ, ಯಾಕೆಂದರೆ ಅವ್ರದ್ದು ಡಿಸೈನರ್ ಬಟ್ಟೆಗಳು ಇನ್ನೊಂದೇನೇನೋ ಇರ್ತವೆ. ಸೊ ಅದನ್ನು ನಿರ್ಧಾರ ಮಾಡಿದ್ವಿ. ಆಮೇಲೆ ಈ ಬಟ್ಟೆಗಳನ್ನ ಕತ್ತರಿಸಬೇಕು ಅಂತಂದಾಗ, ಈಶಾನಿ ಬಟ್ಟೆ ಕತ್ತರಿಸಬೇಕು ಅಂದಾಗ ಮುಂಚೆ ಗೊತ್ತಿತ್ತು, ಅದು ಅವರು ಕೊಟ್ಟಿರುವಂಥ ಶಿಕ್ಷೆ, ಇನ್ನೊಂದು ಟೀಮು. ಬಟ್ ಸಗಣಿ ಸ್ನಾನ ಮಾಡಿಸ್ಬೇಕು ಅಂದಾಗ ನಮಗೆ ಶಿಕ್ಷೆ ಗೊತ್ತಿರಲಿಲ್ಲ ಈ ಶಿಕ್ಷೆ ಅಂಥೇಳಿ. ಯಾವಾಗ ಶಿಕ್ಷೆ ಕೊಟ್ಟವೋ ಅವತ್ತು ನನಗೆ ಅನ್ನಿಸ್ತು ಇಲ್ಲಿಂದ ಓಡೋಬೇಕು ಅಂಥೇಳಿ. ನನಗೆ ಈ ಶಿಕ್ಷೆ ಬಂದರೆ ಹೇಗೆ ಅನ್ನೋ ಮನಸ್ಸು ಅನ್ನೋ ಒಂದು ಭಯ ಕೂಡ ನನಗಾಗಿದೆ. ಅಯ್ಯೋ, ಈ ಶಿಕ್ಷೆ ಅನುಭವಿಸ್ಬೇಕಲ್ವ ನಾನು ಕೂಡ, ಎಲ್ಲರೂ ಅನುಭವಿಸ್ಬೇಕು. ಅದು ಕಳಪೆ ಅಂತ ಬೋರ್ಡ್ ಹಾಕ್ಕೊಂಡು ಜೈಲಿಗೆ ಹೋಗೋದಿರ್ಬೋದು, ನಾಲಾಯಕ್ ಅಂತ ಬೋರ್ಡ್ ಹಾಕ್ಕೊಳ್ಳೋದಿರ್ಬೋದು, ಅಥವಾ ಯಾವುದೋ ಗಾದೆ ಮಾತಿನ ಬೋರ್ಡ್ ಹಾಕ್ಕೊಳ್ಳೋದಿರ್ಬೋದು, ಅಥವಾ ಸಗಣಿ ಸ್ನಾನ ಇರ್ಬೋದು, ಅಥವಾ ಇನ್ನೊಂದೇನೋ ಇರ್ಬೋದು, ನಿಮ್ಮ ಬಟ್ಟೆಗಳನ್ನ ಹರಿದು ಹಾಕೋದಿರ್ಬೋದು, ಅಥವಾ ನಿಮ್ಮ ಬಟ್ಟೆಗಳೆಲ್ಲ ನೀರಲ್ಲಿ ಹಾಕೋದಿರ್ಬೋದು, ಏನೇ ಇದ್ದರೂ ಕೂಡ ನೀವು ಶಿಕ್ಷೆ ಬಂದರೆ ನೀವು ಅನುಭವಿಸ್ಲೇಬೇಕು. ನನಗೆ ಶಿಕ್ಷೆ ಬರುತ್ತೆ ಅಂತಲ್ಲ, ಇನ್ನೊಬ್ಬರಿಗೆ ಶಿಕ್ಷೆ ಕೊಡಬೇಕಾಯ್ತಲ್ಲ ನನ್ನ ಕೈಯಿಂದ ಅನ್ನೋ ಒಂದು ಅನುಭಾವನೆಯಿಂದ ನನಗೆ ಅನ್ನಿಸ್ತು ಇಲ್ಲಿಂದ ಓಡೋಗ್ಬೇಕು ಅಂತೇಳಿ. ಅದಾದಮೇಲೆ ಕೂಡ ನನಗೆ ಅದಾದಮೇಲೆ ಪ್ರತಿ ಕ್ಷಣ ನನಗೆ ಅನ್ಸಕ್ಕೆ ಶುರು ಆಯಿತು. ಆಮೇಲೆ ನಂಗೆ ಸ್ವಲ್ಪ ಬೋರ್ ಆಯಿತು. ಆಮೇಲೆ ನಾನು 24 ಗಂಟೆ ಮಾತಾಡುವಂಥ ವ್ಯಕ್ತಿಯಲ್ಲ, ನಾನು ಮಾತಾಡಿದರೆ ಚೆನ್ನಾಗಿರೋದು ಮಾತಾಡಬೇಕು, ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಳ್ಬೇಕು ಅನ್ನೋ ಒಂದು ಮನೋಭಾವ. ಬಟ್ ಅಲ್ಲಿ ಹಂಗಲ್ಲ, ಯು ಹ್ಯಾವ್ ಟು ಟಾಕ್, ಯು ಹ್ಯಾವ್ ಟು ಟಾಕ್ ಸಮ್ಥಿಂಗ್, ಏನಿಲ್ಲ ಅಂದರೆ ಏನಾದರೂ ಮಾತಾಡ್ತಿರಬೇಕು. ಸೊ ಅಲ್ಲಿ ನನಗೆ ಅನ್ನಿಸ್ತು, ಸಾಕು ಇದು, ಇದು ನನಗಲ್ಲ ಅಥವಾ ನನ್ನಂಥವ್ರಿಗಲ್ಲ ಅಂತ ಅನ್ಸಕ್ಕೆ ಶುರುವಾಗಿ ನಾನು ಅಲ್ಲಿಂದ ಓಡೋಗೋಣ ಅಂತ ಅನಿಸಿದ್ದು ನಿಜ.